ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜನಸಂಖ್ಯಾ ಸ್ಫೋಟಕ್ಕೆ ಕಡಿವಾಣ ಹಾಕುವುದು ಅನಿವಾರ್ಯ ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ಸಚಿವರು ತುಮಕೂರಿನಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಉದ್ಘಾಟಿಸಿದರು. ನಾಗಲೋಟದಿಂದ ಬೆಳೆಯುತ್ತಿರುವ ಜನಸಂಖ್ಯೆಗೆ ಕಡಿವಾಣ ಹಾಕುವುದು ತುಂಬಾ ಅತ್ಯಗತ್ಯವೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಹೇಳಿದರು. ತುಮಕೂರಿನಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಸಚಿವ ಟಿಬಿ ಜಯಚಂದ್ರ ಮಾತನಾಡಿದರು. ಜನಸಂಖ್ಯೆ ಹೆಚ್ಚಳವಾದಂತೆ ಅದಕ್ಕೆ ತಕ್ಕಂತೆ ಸಂಪನ್ಮೂಲ ಹೊಂದಾಣಿಕೆ ಆಗುತ್ತಿಲ್ಲ. ಇದರಿಂದಾಗಿ ಕುಡಿಯುವ ನೀರು, ವಾಸಕ್ಕೆ ಮನೆ ನಿವೇಶನ ಇಲ್ಲದಂತಾಗಿದೆ ಎಂದು ಹೇಳಿದರು. ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನು ಹತೋಟಿಯಲ್ಲಿಡಲು ಜನರಲ್ಲಿ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದು ಸಚಿವರು ತಿಳಿಸಿದರು. ನಾವು ಏನು ಅನಾಹುತ ಅಂತ ಹೇಳಿದ್ರೆ, ಒಂದು ಜನಸಂಖ್ಯೆಗೂ ಕೂಡ ಸಂಪನ್ಮೂಲಕ್ಕೂ ಬದ್ದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಂದು ಹೊಂದಾಣಿಕೆ ಇರಬೇಕು. ಸಂಪನ್ಮೂಲ ಅಂತ ಹೇಳಿದ್ರೆ ನೀರು, ಭೂಮಿ ಮತ್ತು ಜನಸಂಖ್ಯೆ, ಇದು ಸರಿಸಮಾನವಾಗಿರ್ಬೇಕು. ಇವತ್ತು ಸರಿಸಮಾನವಾಗಿದೆಯಾ ಅಂತ ಹೇಳಿ ನಾವು ನೋಡೋದಾದ್ರೆ, ಬಹುಶಃ ನಾವೆಲ್ಲರೂ ಕೂಡ ಹಳ್ಳಿ ಕಡೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, ಬೆಟ್ಟ ಗುಡ್ಡಗಳಲ್ಲಿ ಎಲ್ಲಿ ಯಾವ ಬೆಟ್ಟ ಗುಡ್ಡಗಳಲ್ಲಿ ಮರಗಳಿದ್ದು ನೀರು ಕೊಡುವಂತ ಒಂದು ಒಳ್ಳೆಯ ಪರಿಸರವನ್ನು ಉಂಟು ಮಾಡತಕ್ಕಂತಹ ಜಾಗದಲ್ಲಿ ನಾವೆಲ್ಲ ಭೂಮಿನ ಮರ ಕಡಿದು ಬೆಳೆ ನೀಡತಕ್ಕಂತಹ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ನೀರಿದೆಯಾ ಕುಡಿಯಕ್ಕೆ? ಜೀವನದ ಸ್ಥಿತಿಗತಿ ಅರಿತು ಅದಕ್ಕೆ ತಕ್ಕಂತೆ ಮಕ್ಕಳಿರಬೇಕು, ಆಗ ಯಾವುದೇ ಸಮಸ್ಯೆ ಉದ್ಭವವಾಗುವುದಿಲ್ಲ ಎಂದರು. ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ದೇಶದಲ್ಲಿ ಭೂಮಿ ವಿಸ್ತೀರ್ಣತೆ ಕಡಿಮೆ ಇದ್ದರೂ ಜನಸಂಖ್ಯೆ ಮಿತಿಮೀರಿ ಬೆಳೆಯುತ್ತಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿದರು. ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದ ಭಾರತ ಈಗ ಮೊದಲನೇ ಸ್ಥಾನಕ್ಕೆ ತಲುಪುತ್ತಿದೆ. ನಮ್ಮಲ್ಲಿರುವ ಅರಿವು, ಮೂಢನಂಬಿಕೆ ಇದಕ್ಕೆ ಕಾರಣವೆಂದು ಹೇಳಿದರು. ಇಂಡೋನೇಷ್ಯಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಇಂತಹ ದೇಶಗಳಲ್ಲಿ ಜನಸಂಖ್ಯೆ ಕಡಿಮೆ ಇರಬೇಕು. ಆ ರೀತಿ ಆಗ್ತಾ ಇಲ್ಲ. ಎಲ್ಲಿ ಜನಸಂಖ್ಯೆ ಕಡಿಮೆ ಇರಬೇಕು ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಎಲ್ಲಿ ಜನಸಂಖ್ಯೆ ಬೇಕಾಗಿ ಅಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದರಲ್ಲಿ ಮುಖ್ಯ ಉದ್ದೇಶ ಬಡತನ ಇರಬಹುದು, ಅರಿವು ಇಲ್ಲದಿರಬಹುದು, ಅನೇಕ ಏನೋ ಮೂಢನಂಬಿಕೆಗಳಿರಬಹುದು, ಅನೇಕ ಕಾರಣಗಳು ಇದರ ಹಿಂದೆ ಇದೆ. ಹಾಗಾಗಿ ಇದೆಲ್ಲ ಇಂತಹ ದುಷ್ಪರಿಣಾಮಗಳು ಆಗಬಾರದು ಅಂತ ಹೇಳೋ ನಿಟ್ಟಿನಲ್ಲಿ 1987 ಯಾವಾಗ ನಮ್ಮ ವಿಶ್ವದ ಜನಸಂಖ್ಯೆ 500 ಕೋಟಿ ದಾಟುತ್ತೋ ಅವತ್ತಿಂದ ಪ್ರತಿ ವರ್ಷ ಇಂದಿನ ದಿನ ಜುಲೈ 11ರವರೆಗೂ ವಿಶ್ವ ಜನಸಂಖ್ಯೆ ದಿನಾಚರಣೆ ಮಾಡಬೇಕು. ಎಲ್ಲಾ ಜನರಿಗೆ ಜಾಗೃತಿಯನ್ನು ಮೂಡಿಸಿ ಜನಸಂಖ್ಯೆ ಜಾಸ್ತಿ ಆದರೆ ನಮ್ಮ ದೇಶದಲ್ಲಿ ಯಾವ ರೀತಿ ದುಷ್ಪರಿಣಾಮ ಆಗ್ತವೆ, ಯಾವ ರೀತಿ ನಮಗೆ ಆತಂಕ ಆಗುತ್ತೆ, ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜನರಿಗೆ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಮಾಡ್ತಾರೆ. ದಯವಿ ಕೂಡ ನಮ್ಮ ವಿದ್ಯಾರ್ಥಿನಿಯರು ನಮ್ಮ ಬುಕ್ಕುಳ ಪ್ರಮುಖ ಬೀದಿಗಳಲ್ಲಿ ಅವರು ಜಾಥಾ ಮಾಡುವ ಮುಖಾಂತರ ಜನರಿಗೆ ಒಂದು ಜಾಗೃತಿ ಮೂಡಿಸಿದ್ದಾರೆ. ಆದರೆ ಸಚಿವರಿಗೆ ಮಾಧ್ಯಮದ ಮಿತ್ರರ ಜವಾಬ್ದಾರಿ ಕೂಡ ಜಾಸ್ತಿ ಇದೆ. ಅವರು ಕೂಡ ಕನಿಷ್ಠ ವಾರಕ್ಕೊಂದ್ಸಲ ಒಂದು ಹೇಳಿಕೆಗಳು ಪತ್ರಿಕೆಗಳಲ್ಲಿ ಬಂದರೆ ಖಂಡಿತವಾಗಿಯೂ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಎಂ ವೆಂಕಟೇಶ್ವರಲು, ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತಾರಾಮ್, ವಿಶ್ವವಿದ್ಯಾನಿಲಯದ ವಿಜ್ಞಾನ ಕಾಲೇಜಿನ ಪ್ರಾಚಾರ್ಯ ಡಾ ಎಚ್ ವೈ ಈಶ್ವರ್, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಬಿ ಪ್ರಶಾಂತ್, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾ ವೀರಭದ್ರಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಿ ಜನಸಂಖ್ಯಾ ನಿಯಂತ್ರಣಕ್ಕೆ ಜನಜಾಗೃತಿ ಜಾಥಾ ನಡೆಯಿತು. ಸಣ್ಣ ಕುಟುಂಬದ ವ್ಯವಸ್ಥೆ ಪಾಲಿಸಲು ಶಾಸಕ ಡಾ ರಫೀಕ್ ಅಹಮದ್ ಸಲಹೆ ಮಾಡಿದರು. ದೇಶದ ಹಲವು ಸಮಸ್ಯೆಗಳಿಗೆ ಜನಸಂಖ್ಯೆ ಸ್ಫೋಟವೇ ಕಾರಣ. ಹೆಚ್ಚುತ್ತಿರುವ ಜನಸಂಖ್ಯೆ ನಿಯಂತ್ರಣ ಆಗಬೇಕು. ಈ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಡಳಿತದಿಂದ ತುಮಕೂರಿನಲ್ಲಿ ವಿಶ್ವ ಜನಸಂಖ್ಯೆ ದಿನ ಆಚರಿಸಿ ಜನಜಾಗೃತಿ ಮೂಡಿಸಲಾಯಿತು. ಇದರ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆ ಆವರಣದಿಂದ ಆರಂಭವಾದ ಜನಜಾಗೃತಿ ಜಾಥಾಕ್ಕೆ ಶಾಸಕ ಡಾ ರಫೀಕ್ ಅಹಮದ್ ಚಾಲನೆ ನೀಡಿದರು. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ 35 ಕೋಟಿ ಇದ್ದ ದೇಶದ ಜನಸಂಖ್ಯೆ 70 ವರ್ಷದಲ್ಲಿ 130 ಕೋಟಿ ಮೀರಿದೆ. ಇದಕ್ಕೆ ನಿಯಂತ್ರಣ ತರದಿದ್ದರೆ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿರುವ ಭಾರತ 2030ನೇ ವರ್ಷದ ವೇಳೆಗೆ ಮೊದಲ ಸ್ಥಾನ ಪಡೆಯುವ ಆತಂಕವಿದೆ ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಈಗ ಅದು 130 ಕೋಟಿಯನ್ನು ದಾಟಿದೆ.
ಇದೊಂದು ಆತಂಕದ ವಿಷಯ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಇದ್ದಷ್ಟು ನಮಗೆ ಮೂಲ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಇದೆ. ಇವತ್ತು ನಮಗೆ ಅಂದರೆ ಮುಂದೆ ನಮ್ಮ ನಗರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೂಲ ಸೌಕರ್ಯಗಳನ್ನು ತಲುಪಿಸಲು ಕೂಡ ನಮಗೆ ಸರ್ಕಾರಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಇಟ್ಕೋಬೇಕು. ಏನು ನಾವು ಜನಸಂಖ್ಯೆಯಲ್ಲಿ ಇವತ್ತು 7ನೇ ಸ್ಥಾನದಲ್ಲಿದ್ದೀವಿ. ವರ್ಷ ಇನ್ನೊಂದು 13 ವರ್ಷಗಳಲ್ಲಿ 2030 ನಾವು ಮೊದಲನೇ ಸ್ಥಾನದಲ್ಲಿ ಹೋಗ್ತೀವಿ ಅಂತ ಒಂದು ನಿರೀಕ್ಷೆ ಕೂಡ ಇದೆ. ಸೊ ಇದೊಂದು ಆತಂಕದ ವಿಷಯ. ಹೀಗಾಗಬಾರದು, ಜನಸಂಖ್ಯೆ ನಿಯಂತ್ರಣದಲ್ಲಿರಬೇಕು. ಏನೋ ಮುಂಚೆ ನಾವು ಹೇಳ್ತಾ ಇದ್ದೀವಿ ನಾವಿಬ್ಬರು ನಮ್ಮ ಇಬ್ಬರು ಅಂತೇಳಿ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳ ಬಹುಶಃ ನಾವಿಬ್ಬರು ನಮಗೊಬ್ಬರು ಅಂತ ಹೇಳ್ಬಿಟ್ಟು ಅದರಲ್ಲಿ ಅದರಿಂದ ತಪ್ಪೇನಿಲ್ಲ. ಹಾಗಾಗಿ ಜನಸಂಖ್ಯೆ ನಿಯಂತ್ರಣ ಮಾಡುವ ಉದ್ದೇಶದಿಂದ ಇವತ್ತೊಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಜಾಥಾ ಯಶಸ್ವಿಯಾಗಲಿ, ಜನರಿಗೆ ಜಾಗೃತಿ ಮೂಡಿಸಲಿ ಅಂತ ಹೇಳ್ಬಿಟ್ಟು ನಾನು ಅದೇ ರೀತಿಯಾಗಿ ತಮ್ಮ ಮುಖಾಂತರ ನಾನು ಜನರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜನಸಂಖ್ಯೆ ಏರಿಕೆಯಿಂದ ಮೂಲಭೂತ ಒದಗಿಸಲು ತೊಂದರೆಯಾಗುತ್ತದೆ. ಪ್ರತಿ ಕುಟುಂಬ ಕುಟುಂಬ ಕಲ್ಯಾಣ ಪದ್ಧತಿ ಅನುಸರಿಸಿ ಏರುತ್ತಿರುವ ಜನಸಂಖ್ಯೆ ತಡೆಗೆ ಜವಾಬ್ದಾರಿ ವಹಿಸಬೇಕು ಎಂದರು. ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಿತ್ತಿ ಪತ್ರ ಹಿಡಿದು ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಸಾಗಿ ಜನಸಂಖ್ಯೆ ಹೆಚ್ಚಳದ ದುಷ್ಪರಿಣಾಮಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತಾರಾಮ್, ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕ ಡಾ ವೀರಭದ್ರಯ್ಯ, ಆರ್ಎಂಒ ಡಾ ಈಶ್ವರಯ್ಯ ಮತ್ತಿತರರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ತುರುವೇಕೆರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹಾಸಂಪರ್ಕ ಅಭಿಯಾನ ನಡೆಯಿತು. ರಾಜ್ಯ ಸರ್ಕಾರದಿಂದ ರೈತರಿಗೆ ಅನ್ಯಾಯವಾಗಿದೆ ಎಂದು ಬಿಎಸ್ ಯಡಿಯೂರಪ್ಪ ಹೇಳಿದರು. ತುರುವೇಕೆರೆಯಲ್ಲಿ ಬಿಜೆಪಿ ಏರ್ಪಡಿಸಿದ್ದ ಪಂಡಿತ್ ದೀನದಯಾಳ್ ಜನ್ಮಶತಾಬ್ದಿ ಹಾಗೂ ಮಹಾಸಂಪರ್ಕ ಅಭಿಯಾನದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಭಾಗವಹಿಸಿದ್ದರು. ರಾಜ್ಯ ಸರ್ಕಾರ ಜನರ ಆಶೋತ್ತರ ಈಡೇರಿಸುವಲ್ಲಿ ವಿಫಲವಾಗಿದೆ. ಅನ್ನಭಾಗ್ಯದ ಹೆಸರಿನಲ್ಲಿ ಸರ್ಕಾರ ಪುಕ್ಕಟ್ಟೆ ಪ್ರಚಾರ ಪಡೆಯುತ್ತಿದೆ ಎಂದು ಯಡಿಯೂರಪ್ಪ ಹೇಳಿದರು. ಜನರ ಸಮಸ್ಯೆಗೆ ಸ್ಪಂದಿಸಿದ ಈ ಸರ್ಕಾರವನ್ನ ಬದಲಾಯಿಸಬೇಕು ಎಂದು ಜನ ಸಂಕಲ್ಪ ಮಾಡಿದ್ದಾರೆ. ಈ ದಿನಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಅವರ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಬೇಕು ಎಂದು ಕರೆ ನೀಡಿದರು. ಸತತ ಬರಗಾಲ ರೋಗಬಾಧೆಯಿಂದ ತೆಂಗು ನಾಶವಾಗುತ್ತಿದೆ. ತೆಂಗನ್ನೇ ಬದುಕಿಗೆ ಆಧಾರವಾಗಿಸಿಕೊಂಡಿದ್ದ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಸಂಕಷ್ಟದ ರೈತರನ್ನ ಸಾಂತೈಸುವ ಕೆಲಸ ಮಾಡುತ್ತಿಲ್ಲ ಎಂದರು. ನಿಲ್ಲಿಸಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡದಂತೆ ಗೋಮುಗಲೆಯನ್ನು ಎಪ್ಪಿಸಿ ನಮ್ಮ ಪರವಾಗಿರುವಂತಹ ವಾತಾವರಣ ಕೆಡಿಸೋಕ್ಕೋಸ್ಕರ ಈ ರೀತಿ ಕೊರೆಗಳು ಮಾಡಿಸ್ತಾ ಇದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಜನ ಕೊರೆಗಳಾಗಿದೆ ಕಳೆದ 4 ವರ್ಷದಲ್ಲಿ. ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ಮುಖಂಡರಾದ ಮಸಾಲ ಜಯರಾಮ್, ತಾಲೂಕು ಅಧ್ಯಕ್ಷ ದುಂಡಾ ರೇಣುಕಯ್ಯ ಮತ್ತಿತರರು ಭಾಗವಹಿಸಿದರು. ಶೀಘ್ರ ಚುನಾವಣೆ ಬಯಸಿ ಬಿಜೆಪಿ ಕೋಮುಗಲಭೆಗೆ ಪ್ರಚೋದನೆ ನೀಡುತ್ತಿದೆ ಎಂದು ಸಚಿವ ಟಿಬಿ ಜಯಚಂದ್ರ ಆಪಾದಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಸಚಿವ ಜಯಚಂದ್ರ, ಕೋಮುಗಲಭೆಗೆ ಬಿಜೆಪಿಯೇ ಕಾರಣ. ಪ್ರಚೋದನಾ ಹೇಳಿಕೆ ನೀಡುವ ಬಿಜೆಪಿ ನಾಯಕರು ಗೊಂದಲ ಆತಂಕ ಸೃಷ್ಟಿಸುತ್ತಿದ್ದಾರೆ. ಶೀಘ್ರ ಚುನಾವಣೆಗೆ ಹೋಗಲು ಬಿಜೆಪಿ ನಾಯಕರು ಈ ರೀತಿಯ ಹುನ್ನಾರ ನಡೆಸುತ್ತಿದ್ದಾರೆ ಎಂದರು. ಏಪ್ರಿಲ್ ಮೇಯಲ್ಲೇ ಚುನಾವಣೆ ನಡೆಯುತ್ತಿದೆ, ಅದಕ್ಕೂ ಮೊದಲು ಚುನಾವಣೆ ನಡೆಯದು ಎಂದು ಹೇಳಿದರು. ಯಾರೂ ಕೂಡ ಟೀಕೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಒಂದು ನಾಗರಿಕ ಸರ್ಕಾರದ ಜವಾಬ್ದಾರಿಯನ್ನು ಕೂಡ ಏನು ಲಾಂಡ್ ಆರ್ಡರ್ನ ಎಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಅದು ಹದಗೆಡದೇ ಇರತಕ್ಕಂಥ ನಿಟ್ಟಿನಲ್ಲಿ ಕಂಟ್ರೋಲ್ ಇಟ್ಕೊಂಡಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆಗೆ ಈಗ ಅವರಿಗೆ ಅರ್ಲಿ ಎಲೆಕ್ಷನ್ ಬೇಕು, ಬಿಜೆಪಿ ಅರ್ಲಿ ಎಲೆಕ್ಷನ್ ಬೇಕು, ಬೇಕಾಗಬೇಕು, ಬೇಕು ಕೊಡ್ಸಿವೆ ಕೊಡ್ಬೇಕು. ಇದು ಈ ಅರ್ಜೆನ್ಸಿಗೆ ಏನೋ ಒಂದು ಮಾಡೋದು. ನಾನು ಹೇಳ್ತೀನಿ, ಈ ಬಾಯಿ ಬಂದಂಗೆ ಹೇಳಿಕೆಗಳನ್ನ ಕೊಡ್ತಾರೆ. ಎಲ್ಲ ಒಂದ್ ಕಡೆಗೆ ಕೋಮು ಸಂವಾರದ ಇದಾಯ್ತು ಅಂತ ಹೇಳಿದ್ರೆ ಅದು ಸಮಾಧಾನ ಮಾಡುವಂತ ಮಟ್ಟಕ್ಕೆ ಇರಬೇಕು. ಶಾಂತಿ ಸಭೆಗಳನ್ನ ಮಾಡಬೇಕು, ಎಲ್ಲರೂ ವಿಶ್ವಾಸ ತಗೋಬೇಕು, ಮಾಡಬೇಡಿ ಅಂತ ಹೇಳಬೇಕು. ಅದು ಬಿಟ್ಟುಬಿಟ್ಟು ಪ್ರಚೋದನಾಕಾರಿಯಾಗಿರ್ತಕ್ಕಂಥದ್ದನ್ನ ನೀವು ಅವ್ರು ಮಾಡಿದ್ರಿ ಇವ್ರು ಮಾಡಿದ್ರಿ ಅಂತೇಳಿ ಸ್ವಲ್ಪ ಇದನ್ನ ಟೀಕೆಗಳು ಮಾಡ್ಕೊಂಡು ಹೋದ್ರೆ ಈ ಪ್ರಚೋದನಾಕಾರಿ ಹೇಳಿಕೆಗಳು ಕೂಡ ಇದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಕಾರಣ ಆಗ್ತದೆ. ಸೊ ಹಾಗಾಗಿ ಅದೇ ಪ್ರಕರಣ ನಡೀತಿರೋದು ಈಗ. ಅದು ನೋಡಿ, ಸಾಮಾನ್ಯಕ್ಕೆ ಈ ಕಲ್ಲಡಕದಲ್ಲಿ ಶುರುವಾಗೋದಿತ್ತು. ನೀವು ಯಾವ ಥರ ನೋಡಿ, ಅದಕ್ಕೆ ಇತಿಹಾಸ ಇದೆ. ಕಲ್ಲಡಕದಲ್ಲಿ ಶುರುವಾಗ್ತದೆ, ಅಲ್ಲಿ ಯಾರಿರೋದು, ಯಾರ ಪ್ರಭಾವ, ಅದನ್ನೇ ಹೇಳ್ಬೇಕಾಗ್ತದೆ.
ಸರ್ಕಾರ ಕೊಟ್ಟಿದ್ದಲ್ಲ ಅವ್ರ ಆರ್ ಎಸ್ ಎಸ್ ಹೇಳೋದು ಅಂಕಿಅಂಶ. ನೀವು ಈ ಅಂಕಿಅಂಶಗಳಲ್ಲೇ ನೀವು ಆಧರಿಸಿಕೆ ಮಾಡಕ್ ಆಗೋದಿಲ್ಲ. ಇವತ್ತು ಈ ಒಮ್ಮುಖ ಗಲಭೆಗಳಾಗ್ತಾ ಇರತಕ್ಕಂಥದ್ರ ಮೇಲೆ ಎಂಥದ್ದು ಇದು ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು ಯಾವುದೇ ವಿಚಾರದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಬಯಲು ವಾತಾವರಣದಲ್ಲಿ ಜನ ಜೀವನ ಮಾಡುವಂತ ಪರಿಸ್ಥಿತಿ ಬಂದಿದೆ. ಮಂಗಳೂರು ಅಂತಂದ್ರೆ ಒಂದು ಶಾಂತಿಯ ತೋಟ, ಅದು ಅಲ್ಲಿ ಅತ್ಯಂತ ಬುದ್ಧಿವಂತರಿರ್ತಕ್ಕಂಥ ಜನ ಅಲ್ಲಿಗೂ ಕೂಡ ಈ ರೀತಿಯಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡಿತು ಅಂತ ಹೇಳಿದ್ರೆ ಇದು ರಾಜಕೀಯ ಅವರ ಬೆಳೆ ಬಯಸ್ಕೊಳ್ಳೋಕ್ಕೋಸ್ಕರ ಇವಲ್ಲ. ನೇರವಾಗಿ ನಾನು ಹೇಳ್ತೀನಿ, ಹೌದು ನೇರವಾಗಿ ಅವ್ರು ಹೇಳ್ತೀನಿ. ತುಮಕೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಚಿಕನ್ ಗುನ್ಯಾ ಉಲ್ಬಣವಾಗಿದೆ. ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳು ಸ್ವಚ್ಛತೆ ನಿರ್ಲಕ್ಷಿಸಿದ್ದೇ ಇದಕ್ಕೆ ಕಾರಣ. ರೋಗ ನಿಯಂತ್ರಿಸಬೇಕಾದ ಸಂಸ್ಥೆಗಳು ಈ ನೆಪದಲ್ಲಿ ಸುಳ್ಳು ಬಿಲ್ ಮಾಡುತ್ತಿವೆ ಎಂದರು. ಜಿಲ್ಲೆಯಲ್ಲಿ 1133 ಜನರಿಗೆ ರಕ್ತ ಮಾದರಿ ಪರೀಕ್ಷೆ ಮಾಡಲಾಗಿ ಇದರಲ್ಲಿ 213 ಪ್ರಕರಣಗಳಲ್ಲಿ ಡೆಂಗ್ಯೂ ಸಾಬೀತಾಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಎಂದು ಸಚಿವ ಜಯಚಂದ್ರ ಅಧಿಕಾರಿಗಳಿಗೆ ಸೂಚಿಸಿದರು. ಇಲಾಖೆ ಕೆಲಸ ಮಾಡ್ತಿರಲಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಇದು. ನಾವು ಕುಡಿಯೋ ನೀರು ಒಳ್ಳೆ ನೀರಲ್ಲೇ ಇವತ್ತು ಸೊಳ್ಳೆಗಳು ಉತ್ಪತ್ತಿ ಆಗೋದು, ಲಾರ್ವಾಗಳು ಬೆಳೆಯೋದು. ಆತರ ಇದ್ದಾಗ ಪ್ರತಿಯೊಬ್ಬರು ಮನೆಗಿರೋದನ್ನ ಚೊಂಬು ತಟ್ಟೆ ಅದನ್ನೆಲ್ಲದನ್ನು ಇಲಾಖೆಯವ್ರು ನೋಡೋಕ್ಕಾಗಲ್ಲ. ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಅವ್ರ ಕಡೆಯಿಂದ ಮಾಡಿಸ್ತಾರೆ ಇದು ಲಾರ್ವಾ ಇದೆಯಾ ಇಲ್ಲವಾ ಏನು ಅಂತ ಶುಚಿತ್ವವನ್ನು ಕಾಪಾಡುವಂತ ರೀತಿಯಲ್ಲಿ ಮಾಡ್ತಾರೆ. ಇದು ಎಲ್ಲ ಒಂದು ಕಡೆಗೆ ಆಗ್ತಾ ಇಲ್ಲ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಅಂತಂದ್ರೆ ಯಾಕೆ ಹೇಳ್ತೀವಿ ಅಂತಂದ್ರೆ ಜ್ವರ ಬಂತು ಅಂದ ತಕ್ಷಣ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದಿಲ್ಲ, ಬಹುತೇಕ ಜನ ಹೋಗೋದಿಲ್ಲ. ಅವ್ರಿಗೇನಂದ್ರೆ ತಗೊಂಡೋಗಿ ಅವ್ರು ಪ್ರೈವೇಟ್ ನರ್ಸಿಂಗ್ ಹೋಗ್ತಾರೆ. ಹೋದ ತಕ್ಷಣ ಇಮ್ಮಿಡಿಯೇಟ್ ಅವ್ರನ್ನ ಅಲ್ಲಿಗೆ MS ರಾಮಯ್ಯನೋ ಅಥವಾ ಇನ್ನೊಂದೋ ಅಪೋಲೋ ಇಪೋಲೋ ಇರ್ತಾರೆ. ಕೊನೆಗೆ ಅದನ್ನ ಅದೆಲ್ಲ ಎಲ್ಲ ಹಾಕಿ ಚಿಕನ್ ಗುನ್ಯ ಇರುತ್ತೋ ಇಲ್ಲೋ ಯಾವನಿಗೆ ಗೊತ್ತು. ಬಿಲ್ ಕೊಟ್ಟಾಗ ಅವನಿಗೆ ಯಾಕೆ ಬದುಕಿದ್ನಪ್ಪ ಅನ್ನೋ ಮಟ್ಟಕ್ಕೆ ಆಗುತ್ತೆ. ಈ ಮಟ್ಟಕ್ಕೆ ಆಗ್ತಾ ಇದೆ. ಇದು ನಮಗೆ ಲೆಕ್ಕನೇ ಸಿಗದೆ ಇರೋಂಥ ಮಟ್ಟಕ್ಕಾಗಿದೆ. ಈಗ ನಮಗೆ ಈಗ ನಮ್ಮ ಆಸ್ಪತ್ರೆಯಲ್ಲಿ ದಾಖಲೆ ಪ್ರಕಾರ 1133 ಇಲ್ಲ ಅಷ್ಟು ಇಷ್ಟೇ ಇನ್ಫಾರ್ಮೇಶನ್ ಜಾಸ್ತಿ ಇದೆ. 1133 ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಜಿಲ್ಲೆ ಪೂರ್ತಿ ಸರ್ವೆಲೆನ್ಸ್ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದೆ. ಇದು ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್ ಉಪಸ್ಥಿತರಿದ್ದರು. ಹುಳಿಯಾರು ಬಳಿ ಬೋರನ ಕಣಿವೆ ಹಾಸ್ಟೆಲ್ ಸ್ಥಳಾಂತರ ವಿರೋಧಿಸಿ ಪೋಷಕರು ವಿದ್ಯಾರ್ಥಿಗಳು ಧರಣಿ ನಡೆಸಿದರು. ಹುಳಿಯಾರು ಬಳಿಯ ಬೋರಿನ ಕಣಿವೆಯ ಬಿಸಿಎಂ ಹಾಸ್ಟೆಲ್ ಸ್ಥಳಾಂತರ ವಿರೋಧಿಸಿ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ಪ್ರತಿಭಟಿಸಿದರು. 3 ದಶಕಗಳಿಂದ ಇದ್ದ ಹಾಸ್ಟೆಲ್ ಅನ್ನ ದಾಖಲಾತಿ ಕೊರತೆ ನೆಪ ಒಡ್ಡಿ ಸ್ಥಳಾಂತರಿಸುವ ಪ್ರಯತ್ನ ನಡೆದಿದೆ. ಹಾಸ್ಟೆಲ್ ಅನ್ನ ಇಲ್ಲೇ ಉಳಿಸಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಪೋಷಕರು ಮಕ್ಕಳ ಜೊತೆ ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಬಾಲಕರ ಹಾಸ್ಟೆಲ್ ಜೊತೆ ಬಾಲಕಿಯರ ಹಾಸ್ಟೆಲ್ ಅನ್ನ ಕೊಡಿ ಎಂದು ಕೇಳುತ್ತಿರುವ ಸ್ಥಿತಿಯಲ್ಲಿ ಇರುವ ಹಾಸ್ಟೆಲ್ ಸ್ಥಳಾಂತರ ಮಾಡುವುದು ಸರಿಯಲ್ಲ. ಇದರಿಂದ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸೌಕರ್ಯಕ್ಕೆ ಹಿನ್ನಡೆಯಾಗುತ್ತಿದೆ ಎಂದು ಹೊಯ್ಸಳಕಟ್ಟೆ ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್ ಹೇಳಿದರು. ಸರ್ಕಾರ ಹಳ್ಳಿ ಹಾಗೂ ಗಡಿ ಪ್ರದೇಶವನ್ನ ನಿರ್ಲಕ್ಷ್ಯ ಮಾಡುತ್ತಿದೆ. ಸೌಲಭ್ಯಕ್ಕಾಗಿ ಹೋರಾಟ ಮಾಡಬೇಕಾದ ದುಸ್ಥಿತಿ ಬಂದಿದೆ ಎಂದು ದಬ್ಬೈಗುಟ್ಟೆ ರವಿಕುಮಾರ್ ಹೇಳಿದರು. ಅಲ್ಲಿ 6:40 ಬಸ್ ಬರುತ್ತೆ, ಊಟ ಇಲ್ಲ ತಿಂದಿಲ್ಲ ಹಂಗೆ ಬರ್ತಾ ಇದ್ರೆ ಹುಡುಗರು ನಾವು ಅವ್ರಿಗೆ ದುಡ್ಡು ಹಂಚ್ಕೊಡೋಕ್ಕಾಗಲ್ಲ, ಊಟ ತಿಂಡಿಗೆ ಚಾರ್ಜ್ಗೆ ಎಲ್ಲವ ಏನು ಮಾಡೋಣ ಸಹ ಇದಕ್ಕಾಗಿ. ಅದಕ್ಕಾಗಿ ನಮಗೆ ಹಾಸ್ಟೆಲ್ ಬೇಕೇ ಬೇಕು. ಇಲ್ಲಿಗೆ 2 ವರ್ಷದ ಸೇರಿಸಿದ್ದು ಸಹ ಬರ್ತಾ ಇದ್ರು, ಈ ವರ್ಷ ಹಾಸ್ಟೆಲ್ ಇಲ್ದಂಗೆ ಮಾಡ್ಯಾರ ಸರ್. ಅದಕ್ಕಾಗಿ ನಮ್ಗೆ ಹಾಸ್ಟೆಲ್ ಬೇಕೇ ಬೇಕು ಸರ್. ಹುಡುಗರು ಮಕ್ಕಳು ಓದೋಕ್ಕೆ ಅಲ್ಲಿ ಇದಿಲ್ಲ, ನಮ್ಮ ಬೆಳವಾಡಿಲಿ ಏನು ಊಟ ಇಲ್ದಂಗೆ ಬರ್ತಾಯಿದ್ದಾರೆ. ಶನಿವಾರದಿಂದ ಕ್ಲಾಸೇ ಇಲ್ಲ, ಡೈಲಿ ಬೈಕ್ನ ಕರ್ಕೊಂಬಂದು ಬಿಡಂಗಾಯ್ತು ಸರ್. ನಮಗೆ ಬಸ್ ಮಿಸ್ ಆದ್ರೆ ಬೈಕ್ನ ಕರ್ಕೊಂಬಂದು ಬಿಡಬೇಕು ಸರ್.
ಬೋರಿನ ಕಣುವೆ ಶಾಲೆಗೆ 23 ಕಿಲೋಮೀಟರ್ ದೂರದ ಜಾನ್ಕಲ್ನಿಂದ ಬರುತ್ತಿದ್ದೇವೆ. ಸಕಾಲದಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಹಾಸ್ಟೆಲ್ ಸ್ಥಳಾಂತರಿಸುವುದರಿಂದ ತೊಂದರೆ ಆಗುತ್ತಿದೆ ಎಂದು ವಿದ್ಯಾರ್ಥಿ ರಾಕೇಶ್ ಹೇಳಿದರು. ರಾಕೇಶ್, ಜಾನ್ಕಲ್ ಇಂಟ ಬಸ್ಸಿಗೆ 23 ಕಿಲೋಮೀಟರ್ ಆಗುತ್ತೆ. ಬರೋಷ್ಟು 8 ಗಂಟೆಗೆ ಬರಬೇಕು. ಇಲ್ಲಿ ಬರೋಷ್ಟು 10 ಗಂಟೆ ಆಗುತ್ತೆ. ಒಂದೊಂದು ಸ್ಕೂಲೇ ಸಿಗಲ್ಲ. ಶನಿವಾರ ಬರೋಕ್ಕೆ ಆಗಲ್ಲ. ನಮ್ಗೆ ಹಾಸ್ಟೆಲ್ ಬೇಕೇ ಬೇಕು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಉಪಾಧ್ಯಕ್ಷೆ ಸಣ್ಣಮ್ಮ, ಸದಸ್ಯರು, ಗ್ರಾಮಸ್ಥರು, ಪೋಷಕರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಕುಟುಂಬದೊಂದಿಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದರು. ಮಾಜಿ ಉಪಮುಖ್ಯಮಂತ್ರಿ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದರು. ತನ್ನ ಪತ್ನಿ ಹಾಗೂ ಮಗನೊಂದಿಗೆ ಭೇಟಿ ನೀಡಿದ ಈಶ್ವರಪ್ಪ ಡಾ ಶಿವಕುಮಾರ ಸ್ವಾಮೀಜಿಯವರ ದರ್ಶನ ಮಾಡಿ ಆಶೀರ್ವಾದ ಪಡೆದರು. ನಂತರ ಶ್ರೀಗಳೊಂದಿಗೆ ಕುಶಲೋಪರಿ ನಡೆಸಿ ಆರೋಗ್ಯ ವಿಚಾರಿಸಿದರು. ಅಲ್ಲದೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಬೆಳವಣಿಗೆಯ ಬಗ್ಗೆಯೂ ಶ್ರೀಗಳಿಗೆ ಮಾಹಿತಿ ನೀಡಿದರು. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆಯಲೆಂದೇ ಕುಟುಂಬ ಸಮೇತ ಬಂದಿದ್ದೇವೆ. ಭೇಟಿಯ ಹಿಂದೆ ಯಾವ ಉದ್ದೇಶವೂ ಇಲ್ಲ ಎಂದು ಈಶ್ವರಪ್ಪ ತಿಳಿಸಿದರು. ಒಂದು ವರ್ಷಕ್ಕೆ ಬಸ್ ಪಾಸ್ ನೀಡುವಂತೆ ಆಗ್ರಹಿಸಿ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳಿಗೆ 10 ತಿಂಗಳಿಗಷ್ಟೇ ಬಸ್ ಪಾಸ್ ನೀಡುವುದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ. ಒಂದು ವರ್ಷ ಪೂರ್ತಿ ಬಸ್ ಪಾಸ್ ನೀಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಬಸ್ ಪಾಸ್ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ವಿದ್ಯಾರ್ಥಿ ಮುಖಂಡ ಮಾದಪ್ಪ ಮಾತನಾಡಿ, ಕೆಎಸ್ಆರ್ಟಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿ ಕಡೆಗಣಿಸಿದೆ. 10 ತಿಂಗಳಷ್ಟೇ ಬಸ್ ಪಾಸ್ ನೀಡುವುದರಿಂದ ಪದವಿ, ಡಿಪ್ಲೊಮೊ, ಇಂಜಿನಿಯರಿಂಗ್ ಕೋರ್ಸ್ ಮಾಡುವವರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಇದನ್ನ ಸಂಪೂರ್ಣ ಒಂದು ವರ್ಷಕ್ಕೆ ವಿಸ್ತರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ರಾಜ್ಯ ಬರಗಾಲಕ್ಕೆ ಸಿಕ್ಕಿ ನಲುಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ನೀಡಬೇಕು. ಪಾಸ್ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಹಣ ವಾಪಸ್ ನೀಡಬೇಕು ಎಂದು ಒತ್ತಾಯಿಸಿದರು. ಮುಖಂಡರಾದ ಮುಜೀತ್, ಮಂಜುಳಾ ಗೋನಫಾರ ಇತರರು ಇದ್ರು. ಚಿಕ್ಕನಾಯಕನಹಳ್ಳಿ ತಾಲೂಕು ದೊಡ್ಡರಾಮ್ಪುರದಲ್ಲಿ ಬಿಸಿಎಂ ಹಾಸ್ಟೆಲ್ ಆರಂಭವಾಯಿತು. ಕಾತ್ರಿಕೆ ಹಾಳಿಗೆ ಮುರಾರ್ಜಿ ವಸತಿ ಶಾಲೆ ಮಂಜೂರಾಗಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕು ದೊಡ್ಡರಾಮ್ಪುರದಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯ ಆರಂಭವಾಯಿತು. ಶಾಸಕ ಸಿಬಿ ಸುರೇಶ್ ಬಾಬು ಹಾಸ್ಟೆಲ್ ಉದ್ಘಾಟಿಸಿ 50 ವಿದ್ಯಾರ್ಥಿಗಳಿಗೆ ವಸತಿ ನಿಲಯದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಕಾತ್ರಿಕೆ ಹಾಳ್ನಲ್ಲಿ 12.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಜರಾಯಿ ವಸತಿ ಶಾಲೆ ಮಂಜೂರಾಗಿದೆ. ಮೈನಿಂಗ್ ಅನುದಾನದಲ್ಲಿ 600 ಕೋಟಿ ರೂಪಾಯಿ ಬಿಡುಗಡೆಯಾಗುತ್ತಿದ್ದು ಈ ಹಣವನ್ನು ಕುಡಿಯುವ ನೀರು, ಶಿಕ್ಷಣ, ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಾಗುವುದು ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಜುಳಮ್ಮ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್, ತೀರ್ಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಟರಾಜ್ ಮೊದಲಾದವರು ಭಾಗವಹಿಸಿದರು. ತುಮಕೂರಿನ ಮರಳೂರು ದಿಣೆಯ ಜಾಳಾಳಮ್ಮ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು.
ತುಮಕೂರು ನಗರದ ಮರಳೂರು ದಿಣ್ಣೆಯಲ್ಲಿ ಜಾಡಳಮ್ಮ ದೇವಿಯ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ತಮಿಳುನಾಡು ಸೇರಿದಂತೆ ಹೊರ ರಾಜ್ಯಗಳಿಂದ ಬಂದಿದ್ದ ಭಕ್ತರು ಬಾಯಿಬೀಗ ಸೇವೆಯನ್ನು ಸಲ್ಲಿಸಿದರು. 40 ವರ್ಷಗಳಿಂದ ವಿಶಿಷ್ಟ ಆಚರಣೆಯೊಂದಿಗೆ ನಡೆದು ಬಂದಿರುವ ಜಾಡಾಳಮ್ಮ ದೇವಿ ಕರಗ ಮಹೋತ್ಸವದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ನೆರೆದಿದ್ದರು. ಹರಕೆ ಹೊತ್ತ ಭಕ್ತರು ಬೆನ್ನಿಗೆ ಕೊಂಕಿ ಹಾಕಿ ಜಾಡಾಳಮ್ಮ ದೇವಿಯ ರಥ ಎಳೆದು ಭಕ್ತಿಯನ್ನು ಸಮರ್ಪಿಸಿದರು. ಕಬ್ಬಿಣದ ತಂತಿಯಿಂದ ಕೆನ್ನೆ ಚುಚ್ಚಿಕೊಳ್ಳುವ ಬಾಯಿಬೀಗ, ದೇಹದಲ್ಲಿ ನಿಂಬೆಹಣ್ಣು ಚುಚ್ಚಿಕೊಳ್ಳುವ ಸೇವೆಯನ್ನು ಸಲ್ಲಿಸಿದರು. ಈ ತಿಂಗಳ 10ರಿಂದ 3 ದಿನಗಳ ಕಾಲ ಕರಗ ಮಹೋತ್ಸವ ವಿವಿಧ ಆಚರಣೆಗಳೊಂದಿಗೆ ನಡೆಯಿತು. ದೇವಸ್ಥಾನದ ಕಳಸ ಸ್ಥಾಪನೆ, ಧ್ವಜಾರೋಹಣ, ಕಂಕಣ ಪೂಜೆಯೊಂದಿಗೆ ಮಹೋತ್ಸವ ಆರಂಭವಾಗುತ್ತದೆ. ಮರಳೂರು ಕೆರೆಯಲ್ಲಿ ಗಂಗಾ ಪೂಜೆ, ಜಾಡಾಳಮ್ಮ, ಮುತ್ತು ಮರಿಯಮ್ಮ ಹಾಗೂ ಶ್ರೀಶಕ್ತಿ ಕರಗಗಳ ಜೋಡಣೆ ನಂತರ ಪ್ರಮುಖ ಬೀದಿಗಳಲ್ಲಿ ಉತ್ಸವ ನಡೆಯಿತು. ಬುಧವಾರ ಶಕ್ತಿ ದೇವತೆ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಉತ್ಸವ, ಶಾಂತಿ ಪೂಜೆ, ಮರಳೂರು ಕೆರೆಯಲ್ಲಿ ಕರಗ ವಿಸರ್ಜನೆ ನಡೆಯಲಿದೆ. ಇದರ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ತುಮಕೂರಿನ ಸಿದ್ಧಗಂಗಾ ಮಹಿಳಾ ಕಾಲೇಜಿನಲ್ಲಿ ಡಾ ಶಿವಕುಮಾರ ಸ್ವಾಮೀಜಿ ಕೌಶಲ್ಯ ಕೇಂದ್ರ ಉದ್ಘಾಟನೆಯಾಯಿತು. ಕೌಶಲ್ಯಾಧಾರಿತ ಶಿಕ್ಷಣದಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಚಿಂತಿಸಬೇಕಿದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು. ತುಮಕೂರಿನ ಸಿದ್ಧಗಂಗಾ ಮಹಿಳಾ ಕಾಲೇಜಿನಲ್ಲಿ ಆಯೋಜಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಡಾ ಶಿವಕುಮಾರ ಸ್ವಾಮೀಜಿ ಕೌಶಲ್ಯ ಕೇಂದ್ರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಈ ಆಧುನಿಕ ಯುಗದಲ್ಲಿ ಕೇವಲ ಪಠ್ಯಾಧಾರಿತ ಶಿಕ್ಷಣದಿಂದ ಉಪಯೋಗವಿಲ್ಲ, ಬದಲಾಗಿ ಕೌಶಲ್ಯಯುತ ಶಿಕ್ಷಣ ಪಡೆದಾಗ ಮಾತ್ರ ಉನ್ನತ ಹುದ್ದೆ ಪಡೆಯಲು ಸಾಧ್ಯ ಎಂದು ಹೇಳಿದರು. ಸರ್ಕಾರ ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಲವು ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಜೊತೆಗೆ ಸ್ಕೀಮ್ ಫೇರ್ ನಡೆಸುವ ಮೂಲಕ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು. ವಿದ್ಯಾರ್ಥಿಗಳು ಕೂಡ ಆಸಕ್ತಿಯಿಂದ ಅನಿಮೇಷನ್, ಕಂಪ್ಯೂಟರ್ ಕೋರ್ಸ್ಗಳನ್ನು ಮಾಡಬೇಕಿದೆ. ಜೊತೆಗೆ ಕಾಲೇಜಿನಲ್ಲಿ ತೆರೆದಿರುವ ಕೌಶಲ್ಯ ಕೇಂದ್ರದಿಂದ ಪ್ರಯೋಜನ ಪಡೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಅಂದರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಅವರಿಗೆ ಅಪ್ಗ್ರೇಡ್ ವ್ಯವಸ್ಥೆ, ಅಪ್ಸ್ಕಿಲಿಂಗ್, ನಿಮ್ಗೆ ಏನಿದೆ, ನೀವು ಎಜುಕೇಷನ್ ಮುಗಿಸ್ಕೊಂಡು ಹೊರಗಡೆ ಬರ್ತಿರಲ್ಲ, ಎಷ್ಟೋ ಜನ ನಿಮಗೆ ಬಿಕಾಮ್ ಕಾಮರ್ಸ್ ತಗೊಂಡಿರ್ತೀರ, ಆ ಪ್ರಿಪರೇಷನ್ ಅಥವಾ ನಿಮ್ಮ ಕಾಮರ್ಸ್ ಗ್ರಾಜ್ಯುಯೇಷನ್ ನಾಟ್ ನೆಕ್ಸ್ಟ್ ಅಂತ ಬರೋದಕ್ಕೆ ಉದ್ರ ಅವರು ಕೊಡ್ತಾರೆ. ಸಿಂಪಲ್ ಈಗ ಬ್ಯಾಂಕಿಂಗ್ ಇರ್ಬೋದು, ಫೈನಾನ್ಸಿಯಲ್ ಸೆಕ್ಟರ್ ಇರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಇರ್ಬೋದು, ಅಲ್ಲಿ ಏನು ಸ್ಕೋಪ್ ಇದೆ, ಎಸ್ಪೆಷಲಿ ಈಗ ಡಿಮಾನಿಟೈಸೇಷನ್ ಆದಮೇಲೆ ಜಿ ಎಸ್ ಬಿ ಇನ್ಕ್ಲೂಸ್ ಆದಮೇಲೆ ಏನೇ ನಿಮಗೆ ಸ್ಕೋಪ್ ಇದೆ, ಯಾವ ಕಂಪ್ನಿಗೆ ಅಪ್ರೋಚ್ ಮಾಡಬೇಕು, ಯಾವ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಪ್ರೋಚ್ ಮಾಡಬೇಕು, ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ, ಮಲ್ಟಿಮೀಡಿಯಾ, ಅನಿಮೇಷನ್, ಗ್ರಾಫಿಕ್ಸ್, ಈಗ ನಟರಾಜ್ ಅವರು ಹೇಳ್ತಾ ಇದ್ರು ಅನಿಮೇಷನ್ ಕೋಚಿಂಗ್ ಅಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳಿ ಈ ತರದ ಟೆಕ್ನಾಲಜಿ ಬಗ್ಗೆ ಅಲ್ಲಿ ಮಾಹಿತಿ ಕೊಡ್ತಾರೆ. ಹಾಗೆ ಆ ಕಂಪ್ನಿಗೂ ನೀವು ಅಪ್ರೋಚ್ ಮಾಡ್ಬೋದು. ಇದನ್ನ ಮೈಸೂರಲ್ಲಿ ಈಗ 15 ದಿನದ ಚಾಲನೆ ಮಾನ್ಯ ಮುಖ್ಯಮಂತ್ರಿಗಳೇ ಕೊಡ್ತಾ ಇದ್ದಾರೆ. ಅವತ್ತು ಉಚಿತವಾಗಿ SC/ST ವಿದ್ಯಾರ್ಥಿಗಳು, IT ಆ್ಯಂಡ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಲ್ಯಾಪ್ಟಾಪ್ಸ್ಗೂ ಕೊಡ್ತಾ ಇದೆ. ಒಟ್ಟು 27,000 ಸ್ಟೂಡೆಂಟ್ಸ್ಗಳಿಗೆ ಅವತ್ತಲ್ಲಿ ಲ್ಯಾಪ್ಟಾಪ್ಗಳ ವಿತರಣೆ ನಮ್ಮ ಇಲಾಖೆ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಇಲ್ಲಿ ತುಮಕೂರಿನಲ್ಲಿರ್ತಕ್ಕಂಥ ITI ಡಿಪ್ಲೊಮಾ ಸ್ಟೂಡೆಂಟ್ಸ್ಗೂ ಅದು ಸಿಗುತ್ತೆ. ಮುಂದೆ ನೀವು ಕೇಳ್ಬೋದು, ಮುಖ್ಯಮಂತ್ರಿಗಳು ತುಮಕೂರಿಗೆ ಬಂದಾಗ ನೀವುಗಳು ಕೇಳ್ಬೋದು, ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಹುಡುಗಿಯರಿಗೆ ಮಹಿಳೆಯರಿಗೆ ಇದನ್ನೇ ಯಾಕೆ ನೀವು ಲ್ಯಾಪ್ಟಾಪ್ಗಳನ್ನ ಕೊಡಬಾರ್ದು ಅಂತ ನೀವು ಒಂದು ಡಿಮ್ಯಾಂಡ್ ಇಡೀ CM ಮುಂದೆ. ನಾವು ಈಗ ಡಿಗ್ರಿ ಮಾಡ್ತಿದ್ದೀವಿ, ಮನೆಗಳಲ್ಲಿ ಬೇಕು, ಮನೆಗಳಲ್ಲಿ ಕೊಡಿಸ್ತೀವಿ, ಕಷ್ಟ ಆಗ್ತಿದೆ, ಇದು ಒಂದು ಭಾಗ್ಯ ಅಂತ ಕೊಡಿ ಅಂತ ನೀವು ಒಂದು ಡಿಮ್ಯಾಂಡ್ ಇಟ್ಟರೆ ಅವರು ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಈಗಿರೋ ಹೆಣ್ಮಕ್ಳನ್ನು ಶಾಲೆ ಕಾಲೇಜುಗಳಲ್ಲಿ ಓದ್ತಿದ್ದಾರೆ, ಅವ್ರಿಗೂ ಒಂದು ಬೆನಿಫಿಟ್ ಆಗಿರುತ್ತೆ. ಇಷ್ಟು ಹೇಳಿ ಹೆಚ್ಚಿಗೆ ನೀವು ದಿವ್ಯಾ ಗೋಪಿನಾಥ್ ಅವ್ರ ಮುಖಾಂತರ ಅವ್ರನ್ನೇ. ಜಿಲ್ಲಾ SP ಡಾ ದಿವ್ಯಾ ಗೋಪಿನಾಥ್ ಮಾತನಾಡಿ, ಕಾಲೇಜು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಘಟ್ಟ. ಈ ಹಂತದಲ್ಲಿ ಉತ್ತಮ ದಾರಿ ಆಯ್ಕೆ ಮಾಡಿಕೊಳ್ಳಬೇಕು ಎಂದರು. ಹದಿಹರೆಯದ ಈ ವಯಸ್ಸಿನಲ್ಲಿ ಮನಸ್ಸು ಚಂಚಲವಾಗಿರುತ್ತದೆ. ಕೆಟ್ಟ ಯೋಜನೆಗಳಿಗೆ ಎಡೆ ಮಾಡಿಕೊಡದೆ ಸುಂದರ ಬದುಕು ರೂಪಿಸಿಕೊಳ್ಳಲು ಮುಂದಾಗಬೇಕು. ಸಾಕಷ್ಟು ಅವಕಾಶಗಳಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಹೇಳಿದರು. ಓದಿ ಕ್ಲಾಸಸ್ ಎಕ್ಸಾಮ್ಸ್ ಪಾಸ್ ಮಾಡಿ ಅದೊಂದು ಫೇಸ್. ಒಂದು ಆಫ್ಟರ್ ಸಮ್ 30-35 ಆದ ನಂತರ ಆಲ್ಸೋ ಜಾಸ್ತಿ ಚೇಂಜ್ ಏನಾಗಲ್ಲ ನಮ್ಮ ಲೈಫಲ್ಲಿ ಮೋಸ್ಟ್ಲಿ. ಬಟ್ ದಿಸ್ 15-25 ಇಯರ್ಸ್ ಆಫ್ ಏಜ್ ಏನಂದ್ರೆ ಇಟ್ಸ್ ಬಹಳ ಡೈನಾಮಿಕ್.
ಅಂದ್ರೆ ಲಾಟ್ ಆಫ್ ಥಿಂಗ್ಸ್ ಕೀಪ್ ಆನ್ ಹ್ಯಾಪನಿಂಗ್. ಮತ್ತೆ ಈ ಒಂದು ಟೈಮಲ್ಲಿ ನೀವು ತಗೊಳ್ಳುವಂತ ಡಿಸಿಷನ್ಸ್ ನಿಮ್ಮ ಲೈಫ್ ಲಾಂಗ್ ಅದಕ್ಕೆ ಒಂದು ಇಂಪ್ಯಾಕ್ಟ್ ಬರ್ತದೆ. ಲೈಫ್ ಲಾಂಗ್ ನಿಮ್ ಲೈಫ್ ಹೇಗೆ ಇರ್ತದೆ ಅಂತ ಡಿಸೈಡ್ ಮಾಡುವಂಥದ್ದು ಈ ಒಂದು ಏಜ್ ಅಲ್ಲಿ ನೀವು ತಗೊಳ್ಳುವಂತ ಡಿಸಿಷನ್ಸ್. ಅಂದ್ರೆ ನಿಮ್ಮ ಲೈಫ್ಗೆ ಒಂಥರ ಫೌಂಡೇಶನ್ ಆಗ್ತಾ ಇರುವಂತದ್ದು ಈ ಒಂದು ಏಜ್ ಅಲ್ಲಿ. ಸೊ ಅದಕ್ಕಾಗಿ ಎಲ್ಲರೂ ನಿಮ್ಮ ಮೇಲೆ ಜಾಸ್ತಿ ಒತ್ತಡ ಹಾಕ್ತಾರೆ, ಹಂಗೆ ಮಾಡಿ ಹಿಂಗೆ ಮಾಡಿ ಅದು ಹೋಗಿ ಇದು ಹೋಗಿ ಅಂತ ಬಹಳ ಒತ್ತಡ ಆಗುತ್ತೆ, ನಿಮ್ಮ ಒಳ್ಳೇದಾಗಲಿ ಅಂತ ಇದೇ ಉದ್ದೇಶದಿಂದ ಮಾಡ್ತಾರೆ. ಸೊ ವಾಟ್ ಈಸ್ ದ ಏಮ್ ಆಫ್ ದಿಸ್ ಮೀಟಿಂಗ್, ಅಂದ್ರೆ ಈ ಇಂಟ್ರಾಕ್ಷನ್ ಏನ್ ಉದ್ದೇಶ ಅಂದ್ರೆ ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತ ಡಿಸಿಷನ್ ತಗೊಳ್ಬೇಕಾಗಿರೋದು ನಿಮಗೆ. ಪ್ರತಿಯೊಬ್ಬರು ಯು ಹ್ಯಾವ್ ಟು ಡಿಸೈಡ್ ನೀವು ಏನ್ ಮಾಡ್ತೀರಿ ಅಂತ ನಿಮ್ ಡಿಸಿಷನ್. ಆ ಒಂದು ಡಿಸಿಷನ್ ಬರ್ಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತದ್ದು ಈ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮದ ಉದ್ದೇಶ. ಹಾಲಪ್ಪನವರು ಅದೇ ಉದ್ದೇಶ, ನಟರಾಜ್ ಅವರು ಅದೇ ಹೇಳಿರೋದು. ಅಂದ್ರೆ ನಿಮ್ಗೆ ಇನ್ಫಾರ್ಮ್ಡ್ ಡಿಸಿಷನ್ ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ಬಿಕಾಸ್ ಈಗ ನಾವೆಲ್ಲ ಮನೆಯಲ್ಲಿ ಆರಾಮಾಗಿರೋದು ಅಲ್ವಾ, ತಂದೆ ತಾಯಿ ಸ್ಕೂಲಿಗೆ ಕಳಿಸ್ತಾರೆ, ನಾವು ಸ್ಕೂಲಲ್ಲಿ ಬಂದು ಫ್ರೆಂಡ್ಸ್ ಜೊತೆ ಮಾತಾಡಿ ವಾಪಸ್. ಈ ವರ್ಲ್ಡ್ ಹೇಗೆ ಇದೆ, ವಾಟ್ ಆರ್ ದ ಆಪರ್ಚುನಿಟೀಸ್? ತಹಸೀಲ್ದಾರ್ ರಂಗೇಗೌಡ, ಪ್ರಾಂಶುಪಾಲ ತಿಪ್ಪೇಸ್ವಾಮಿ, ನಟರಾಜ್ ಇತರರು ಉಪಸ್ಥಿತರಿದ್ದರು. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಒತ್ತಾಯಿಸಿ ಪಾವಗಡದಲ್ಲಿ ನಾಗರಿಕರು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ನಡೆಸಿದರು. 4 ತಿಂಗಳುಗಳಿಂದ ಕುಡಿಯೋ ನೀರಿಲ್ಲ, ನಮ್ಮ ಕಷ್ಟ ಕೇಳೋಕೆ ಪುರಸಭೆ ಸದಸ್ಯರಾಗಲಿ ಅಧಿಕಾರಿಗಳಾಗಲಿ ಬಂದಿಲ್ಲ, ಅರ್ಜಿ ಕೊಟ್ಟವರಿಗೆ ಪ್ರಯೋಜನವಿಲ್ಲ, ಹೀಗಾದ್ರೆ ಜನ ಬದುಕೋದು ಹೇಗೆ? ಪಾವಗಡದ 22ನೇ ವಾರ್ಡಿನ ಕುಮಾರಸ್ವಾಮಿ ಬಡಾವಣೆ ಮಹಿಳೆಯರು ಪುರಸಭೆ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಖಾಲಿ ಕೊಡ ಹಿಡಿದು 100 ಜನ ಬಡಾವಣೆಯಿಂದ ತಹಸೀಲ್ದಾರ್ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಬಂದು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಪುರಸಭೆಯವರು ಕುಡಿಯುವ ನೀರು ಕೊಟ್ಟು 4 ತಿಂಗಳಾಯಿತು, ಚರಂಡಿ ಕ್ಲೀನ್ ಮಾಡಿಲ್ಲ, ಸೊಳ್ಳೆ ಹಾವಳಿ ವಿಪರೀತವಾಗಿದೆ, ಪುರಸಭೆ ಸದಸ್ಯರು ಪತ್ತೆ ಇಲ್ಲ, ನಮ್ಮ ಸಮಸ್ಯೆ ಯಾರ ಬಳಿ ಹೇಳಿಕೊಳ್ಳೋದು ಎಂದು ಮಹಿಳೆಯರು ನೋವು ವ್ಯಕ್ತಪಡಿಸಿದ್ರು. ನೀರಿನ ಸಮಸ್ಯೆ ಕುಮಾರಸ್ವಾಮಿ ಬಡಾವಣೆಯ ನಾಗರಿಕರ ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ಪುರಸಭೆಗೆ ಅರ್ಜಿ ಕೊಟ್ಟರೂ ಯಾರೂ ಸ್ಪಂದಿಸುತ್ತಿಲ್ಲ, ಯಾವ ಅಧಿಕಾರಿಯೂ ಇತ್ತ ಕಡೆ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಓನ್ಲಿ ಪಕ್ಷ ಯಾವ್ದು ಗೆಲ್ಲುತ್ತೆ ಅವ್ರು ಬರ್ಬೇಕಂತ ಗೊತ್ತಾಗುತ್ತೆ ಅವ್ರಿಗಷ್ಟೇ, ನಮ್ ಗೆಲ್ಲುತ್ತ ಅವ್ರ ಗೆಲ್ಲುತ್ತಾಕ್ರಿ ಓಟಾಕ್ರಿ ಅಷ್ಟೇ, ನಾವೇನ್ ಕಷ್ಟ ಬಿದ್ದು ಆಗ್ತೀವಿ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ ಜೊತೆ ಇನ್ನೊಬ್ರು ಸೇರ್ಸಿ ಆಗ್ತೀವಿ ನಾವು. ಇವಾಗ ನಮ್ ಕಷ್ಟ ಯಾರು ನೋಡೋರು, 4 ತಿಂಗಳಾಯ್ತ ನೀರಿಲ್ದ, ಚರಂಡಿ ಇಲ್ಲ, ಇವೊಂದ್ ಸೊಳ್ಳೆ ಇಷ್ಟಪ್ಪ ಸೆಕೆಗ್ ಮಲ್ಕೊಳಕಿಲ್ಲ, ಒಳಗಡೆ ಸಾಯಕ್ಕಿಲ್ಲ, ನಂಗೈತೆ ಚರಂಡಿ ಎತ್ತಾಗಂಗಿಲ್ಲ, ಏನೇ ಇಲ್ಲ, ನಾವ್ ಯಾರ ಹತ್ರ ಸಮಸ್ಯೆ ಯಾರ ಗೆದ್ದಿಲ್ಲ, ಅಯ್ಯ ಎಲ್ಲಿದಾರ ಅಪ್ಪ ಆಕಡೆ ಬರೋದೇ ಇಲ್ಲ, ನಮಗ್ ಗೊತ್ತಿಲ್ಲ ಯಾರು ಗೆದ್ದಿರೋದು, ನಾವ್ ಬಂದಿರ್ಲಿಲ್ಲ ಅಲ್ಲಿಗೆ. ಇವಾಗ ಮಾತ್ರ ಮೆಂಬರ್ ಯಾರು ಪ್ರೆಸಿಡೆಂಟ್ ಯಾರು, ನಾಲ್ಕು ತಿಂಗಳು ಆದ್ರೂ ಬಂದ್ ಆದ್ರೆ ಎತ್ತಾಕಲ್ಲ, ನಾಳೆ ಕಳಿಸಿ ಡಾಕ್ಟರ್ ಅಂತ ಹೇಳಿ. ಮನುಷ್ಯರಲ್ಲಿ ವಾಸ ಮಾಡ್ತೀವಿ ನಾವು, ಅಲ್ಲ ಅವ್ರ ನಾವೆಲ್ಲ ಅಲ್ಲಿ ಇಷ್ಟ ಬಂದಂಗ ಅವ್ರ ಮನೆಗಳು ಸಾಕ ಮಾಡ್ತೀವಿ ಕೇಳ್ತಿದ್ವ, ಬಟ್ಟೆ ಹೇಳ್ತಿದ್ವ, ನಮ್ ಮನೆ ಮುಂದೆ ನಾವು ಕ್ಲೀನ್ ಇರ್ಬೇಕಂತ ನಾವು ಕೇಳ್ತಿರೋದು. ದಯವಿಟ್ಟು ಚರಂಡಿ ಎತ್ತಾಕೋದಿಲ್ಲ, ಚರಂಡಿ ಕುಮಾರಸ್ವಾಮಿ ಲೇಟ್ ಇಂದ ಬಂದಿದ್ದೀವಿ, 4 ತಿಂಗಳಾಯ್ತು, ಯಾವ ಕೌನ್ಸಿಲರ್ ಆಗ್ಲಿ ಯಾರೇ ಇರ್ಲಿ ಎಷ್ಟು ಬಾಧೆ ಬಿತ್ತು, ನೀರು ಎರಡು ಮೈಲಿ ಹೋಗ್ಬೇಕು, ಒಂದು ಬಿಂದಿಗೆ ನೀರು ತರ್ಬೇಕಂದ್ರೆ ಯಾರು ಬಂದು ಗಮನ ಕೊಡೋದಿಲ್ಲ, ಒಂದು ಬಿಂದಿಗೆ ನೀರು ಎಷ್ಟು ಕಟ್ತಾ ಬಿಟ್ಟಿದ್ದೀವಿ ನಾವು, ನಮಗೆ ಗೊತ್ತೈತೆ, ಯಾರೇ ಇರಲಿ ಒಬ್ಬರಾದ್ರೂ ಯಾಕೆ ಕಷ್ಟ ಅಂತ ಯಾರು ಮಾತಾಡೋರಿಲ್ಲ, ಯಾರು ಹೇಳೋದಿಲ್ಲ, 4 ತಿಂಗಳಾಗಿದೆ ನೀರು ಕೂಡ ಇಲ್ಲ, ಯಾವ ಅಧಿಕಾರ ಬಂದು ನೋಡ್ತಾ ಇಲ್ಲ, ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ನೀರು ಬೇಕಂತ. ವಾರ್ಡ್ ಸದಸ್ಯರು ಯಾರಮ್ಮ? ಯಾರು ಇಲ್ಲ ಸರ್. ಪುರಸಭೆ ಮುಖ್ಯಾಧಿಕಾರಿಯನ್ನ ಸ್ಥಳಕ್ಕೆ ಕರೆಸಬೇಕು ಎಂದು ಮಹಿಳೆಯರು ಒತ್ತಾಯಿಸಿ ತಹಸೀಲ್ದಾರ್ಗೆ ಮನವಿ ಪತ್ರ ನೀಡಿದ್ರು. ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯಾಧಿಕಾರಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಮಾಗಡಿ ತಾಲೂಕು ಸೋಲೂರಿನಲ್ಲಿ ಶಾಸಕ ಡಾ ಶ್ರೀನಿವಾಸ ಮೂರ್ತಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಮಾಗಡಿ ತಾಲೂಕಿನ ಸೋಲೂರು, ಬಾಣವಾಡಿ, ಜುರೋಜ್ ನಗರಗಳಲ್ಲಿ ಒಟ್ಟು 87 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ, ಒಳಚರಂಡಿ ಹಾಗೂ ಕೆರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, 2 ಹಂತದಲ್ಲಿ ಗ್ರಾಮ ವಿಕಾಸ ಯೋಜನೆ ಪ್ರಗತಿಯಲ್ಲಿದೆ. ಮೊದಲನೇ ಹಂತದಲ್ಲಿ ರಸ್ತೆ ಚರಂಡಿಗಳಿಗೆ ಮೊದಲನೇ ಆದ್ಯತೆ ನೀಡಿದ್ದೇವೆ.
ಎರಡನೇ ಹಂತದಲ್ಲಿ ಸೋಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ರಸ್ತೆ, ಗ್ರಂಥಾಲಯ, ಆಟದ ಮೈದಾನ, ಘನತ್ಯಾಜ್ಯ ವಿಲೇವಾರಿ ಘಟಕ ಇನ್ನಿತರ ಕಾಮಗಾರಿಗಳ ಗುರಿ ಹೊಂದಿದ್ದೇವೆ ಎಂದರು. ಯಾಕಂತಂದ್ರೆ ಅದರಲ್ಲಿ ಗ್ರಂಥಾಲಯ ಮತ್ತೆ ಸ್ಪೋರ್ಟ್ಸ್ ಮತ್ತೆ ರಸ್ತೆ ಮತ್ತೆ ಡ್ರೈನೇಜ್ ಇವನ್ನೆಲ್ಲ ಮಾಡೋದಕ್ಕೆ ಅವಕಾಶ ಇದೆ. ಇವಾಗ ಮತ್ತೆ ಈ ವರ್ಷದ್ದು ಕೂಡ ಗ್ರಾಮ ವಿಕಾಸ ಬಂದಿದೆ. ಇವಾಗ ಇನ್ನೂ ಒಂದು ಊರು ನಮ್ಮ ಸೋಲೂರು ಕೊಡ್ತಾರೆ. ಜಿಲ್ಲಾ ಪಂಚಾಯತಿ ಸದಸ್ಯ ನಜಿಯಾ ಖಾನಂ ಜವಾಹರ್, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪದ್ಮ ಹನುಮಂತರಾಜು, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗಂಗರಂಗಯ್ಯ ಇತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ತನಿಷ್ಕ್ ಜ್ಯುವೆಲ್ಲರ್ಸ್ ಅವರಿಂದ ಈ ತಿಂಗಳ 14, 15, 16ರಂದು ಆಭರಣಗಳ ಮಾರಾಟ ಮತ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ತನಿಷ್ ಜ್ಯುವೆಲ್ಲರಿ ಸಂಸ್ಥೆಯಿಂದ ತುಮಕೂರಿನಲ್ಲಿ ಆಭರಣಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಶಿವಕುಮಾರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 14, 15 ಮತ್ತು 16ರಂದು ವಿಲಾಸಿ ಕಾಂಫರ್ಟ್ಸ್ ಹೋಟೆಲ್ನಲ್ಲಿ ಆಭರಣಗಳ ಮಾರಾಟ ಮತ್ತು ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ತನಿಷ್ಕ್ ಸಂಸ್ಥೆ ಭಾರತದಲ್ಲಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ಸಂಸ್ಥೆ. ಗುಣಮಟ್ಟದ ಆಭರಣ ನೀಡುವ ಮೂಲಕ ಗ್ರಾಹಕರ ಮನಗೆದ್ದಿದೆ. ತುಮಕೂರಿನ ಜನರಿಗೂ ಆಭರಣ ತಲುಪಿಸುವ ನಿಟ್ಟಿನಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ಭಾರತದಲ್ಲಿ ಸಿಗುವ ಎಲ್ಲ ವಿಧವಾದ ಮತ್ತು 5,000ಕ್ಕೂ ಹೆಚ್ಚು ವಿನ್ಯಾಸದ ಆಭರಣಗಳನ್ನು ಪ್ರದರ್ಶನಕ್ಕಿಡಲಾಗುವುದು, ಜೊತೆಗೆ 10% ಡಿಸ್ಕೌಂಟ್ನಲ್ಲಿ ಮಾರಾಟ ಮಾಡಲಾಗುವುದು ಎಂದು ಹೇಳಿದರು. ಸ್ಮಾರ್ಟ್ ಸಿಟಿ ಬನ್ನೆ ಜಾರಾ ಹೇ ಇಸಿಲಿಯೇ ತನಿಷ್ಕ್ ಭೀ ಉಸ್ಕಾ ಸ್ವಾಗತ್ ಕರ್ತೆ ಹೇ. ತನಿಷ್ಕ್ ದ ಮೋಸ್ಟ್ ಟ್ರಸ್ಟೆಡ್ ಜ್ಯುವೆಲರ್ ಆಫ್ ದ ಕಂಟ್ರಿ. ತುಮಕೂರು ಮೇ ಆ ರೇ ಪೂರಾ ಅಪ್ನಾ ಸಾರಾ ದೇಶ ಕಾ ಜ್ಯುವೆಲರಿ ಕಾ ಕಲೆಕ್ಷನ್ ಲೇಕೆ ಆಪ್ಲೋಕ ಮನೋರಂಜನ್ ಕಂಡೆಕ್ಕೆ ಲಿಯೆ 14, 15, 16 ಜುಲೈ ವಿಲಾಸಿ ಕಂಫರ್ಟ್ ಹೋಟೆಲ್ ಮೇ ಹಮಾರಾ ಎಕ್ಸಿಬಿಟ್ ಪ್ರದರ್ಶನಿ ಹೋಗಾ. ಆಪ್ಲೋಕ ಜರೂರ್ ಹಮಾರಾ ಪ್ರದರ್ಶನಿ ಮೇ ಶಾಮಿಲ್ ಹೋಯೆ ಔರ್ ಕಲೆಕ್ಷನ್ ದೇಖಿಯೆ. ಓಕೆ, ನಮಸ್ಕಾರ ತುಮಕೂರು ಜನರಿಗೆ. ನಿಮ್ಮೂರಲ್ಲಿ ತನಿಷ್ಕ್ ಜ್ಯುವೆಲರಿಯಿಂದ ಇದೇ ತಿಂಗಳು 14, 15, 16 ಆಭರಣಗಳ ಪ್ರದರ್ಶನ ಮತ್ತು ಮಾರಾಟನ ಏರ್ಪಡಿಸಿದೆ. ದಯವಿಟ್ಟು ತಾವುಗಳು ಆ ಪ್ರದರ್ಶನಕ್ಕೆ ಬಂದು ಜ್ಯುವೆಲರಿ ಪ್ರದರ್ಶನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಭಾರತದಾದ್ಯಂತ ಹಲವಾರು ರಾಜ್ಯಗಳ ಸುಮಾರು 5,000 ವಿವಿಧ ವಿನ್ಯಾಸದ ಜ್ಯುವೆಲರಿಗಳನ್ನು ಪ್ರದರ್ಶಿಸಲಾಗುತ್ತದೆ ಮತ್ತು ಗೋಲ್ಡ್ ಆಫರ್ ಕೂಡ ಇದೆ. ಈ ಮಧ್ಯೆ ತನಿಷ್ಕ್ ಜ್ಯುವೆಲರಿ ಪ್ಲೇನ್ ಜ್ಯುವೆಲರಿಯ ಮೇಕಿಂಗ್ ಚಾರ್ಜ್ ಮೇಲೆ 10% ಡಿಸ್ಕೌಂಟ್ ಇದೆ. ಹಾಗೂ ಮತ್ತು ಸ್ಟಡ್ಡೆಡ್ ಹಾಗೂ ಡೈಮಂಡ್ ಜ್ಯುವೆಲರಿಗಳಿಗೆ ಫ್ಲಾಟ್ 10% ಡಿಸ್ಕೌಂಟ್ ಇದೆ. ದಯವಿಟ್ಟು ಇದರ ಉಪಯೋಗ ತುಮಕೂರು ಜನರು ತಗೋಬೇಕಂತ ನಾನು ವಿನಂತಿ ಮಾಡ್ತೀನಿ. ಏರಿಯಾ ಬಿಸಿನೆಸ್ ಮ್ಯಾನೇಜರ್ ನೀಲಾಂಜನಯ್ಯ ರಾಯ್, ಸ್ಟೋರ್ ಮ್ಯಾನೇಜರ್ ಸಂದೀಪ್ ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.